ಚಿತ್ರರಂಗದ ಪ್ರತಿಭಾನ್ವಿತ ನಟ, ಯುವ ರತ್ನ, ಪವರ್ ಸ್ಟಾರ್, ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳಕ್ಕೆ ಹಾನಗಲ್ ಕ್ಷೇತ್ರದ ನೂತನ ಶಾಸಕ ಶ್ರೀನಿವಾಸ್ ಮಾನೆ ಬುಧವಾರ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಭಗವಂತ ಸದ್ಗತಿ ಕರುಣಿಸಲಿ. ಅವರ ಅಗಲಿಕೆಯ ದುಃಖ ಭರಿಸುವ ಶಕ್ತಿಯನ್ನು ಕುಟುಂಬ ಸದಸ್ಯರಿಗೆ ನೀಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ ಶ್ರೀನಿವಾಸ್ ಮಾನೆ ಈ ಸಂದರ್ಭದಲ್ಲಿ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಅಗಲಿಕೆಯ ದುಃಖದಿಂದ ನಾವಿನ್ನೂ ಹೊರಬಂದಿಲ್ಲ. ನಯ ವಿನಯ ಸರಳತೆಯಿಂದ ಕನ್ನಡಿಗರ ಮನ ಗೆದ್ದಿರುವ ಪುನೀತ್ ಅವರು ಹತ್ತಾರು ವರ್ಷಗಳಿಂದ ಸದ್ದಿಲ್ಲದೆ ಸಮಾಜ ಸೇವೆಯ ಮೂಲಕ ಸೈಯನಿಸಿಕೊಂಡಿದ್ದಾರೆ. ಅವರು ಹಾಕಿಕೊಟ್ಟಿರುವ ಸಾಮಾಜಿಕ ಸೇವೆಯ ಆದರ್ಶ ಪರಂಪರೆ ಮುಂದುವರಿಸಿಕೊಂಡು ಹೋಗಬೇಕಿರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪುನೀತ್ ರಾಜ್ಕುಮಾರ್ ಅವರಂತಹ ಯುವರತ್ನ ಈ ನಾಡಿನಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಲಿ ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ ಎಂದರು. ಸಮಾಜದ ಬಗ್ಗೆ ಶಕ್ತಿಯನ್ನ ತಮ್ಮ ಸ್ವಂತ ಸಂಪಾದನೆಯಲ್ಲಿ ಸಹಾಯ ಮಾಡತಕ್ಕಂಥ ಗುಣ ಅವರಲ್ಲಿ ನಿಂತು ಎಲ್ಲರಿಗೆ ಕಂಡುಹಿಡಿಯುವಂತ ಕೆಲಸ ಮಾಡಿರುವಂತಹ ಸಂದರ್ಭದಲ್ಲಿ ಇನ್ನು ಈ ವೇಳೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಠಾಕನ್ಗೌಡ ಪಾಟೀಲ್, ಯಾಸಿರ್ ಖಾನ್ ಪಠಾಣ್, ಮುಖಂಡರಾದ ವೀರೇಶ್ ಬೈಲವಾಳ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ಅಂತ ಒಬ್ಬ ಸಮಾಜ ಸೇವಕನನ್ನ ಬಡವಾಗಿದೆ, ಪ್ರತಿ ಒಬ್ಬ ಕನ್ನಡಿಗನ ಬಾಯಲ್ಲಿದೆ ಅಪ್ಪು ಮತ್ತೆ ಹುಟ್ಟಿ ಬಾ ಅಂತ. ದೇವರು ಅವರ ಶಾಂತಿಯನ್ನ ಮತ್ತು ಅವರೇ ಮತ್ತೆ ಹುಟ್ಟಿ ಬಂದು ಸಮಾಜವನ್ನು ಸುಧಾರಿಸತಕ್ಕಂಥ ಕೆಲಸ ಮಾಡಲಿಕ್ಕೆ ಅವ್ರು ಮತ್ತೆ ಪುನರ್ಜನ್ಮ ತಾಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ.